ನಮಸ್ಕಾರ ವೀಕ್ಷಕರೇ ಸಂಚಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಸಾಹಿತ್ಯ ಕ್ಷೇತ್ರ ಅಂದ್ರೇ ಅದೊಂದು ಕ್ರಿಯಾಶೀಲ ಕ್ಷೇತ್ರ ಅದರಲ್ಲೂ ವೈಚಾರಿಕ ಸಾಹಿತ್ಯದ ಆಳ ಹರಿವು ವ್ಯಾಪ್ತಿ ಅತ್ಯಂತ ವಿಸ್ತಾರವಾದದ್ದು ಇಂತಹ ವಿಶಾಲವಾದ ಪ್ರಾಕಾರದಲ್ಲಿ ಪ್ರಭುತ್ವವನ್ನು ಸಾಧಿಸುವುದು ಅದರಲ್ಲಿ ಕೃತಿಗಳನ್ನು ರಚಿಸುವುದು ನಿಜಕ್ಕೂ ಬಹುದೊಡ್ಡ ಸವಾಲಿನ ಕೆಲಸ ಅಂತಲೇ ಹೇಳಬಹುದು ಅಂತಹ ಕಾರ್ಯದಲ್ಲಿ ನಮ್ಮ ನಾಡಿನ ಕೆಲವೇ ಸಾಹಿತಿಗಳು ಪ್ರಯತ್ನ ಪಟ್ಟಿದ್ದಾರೆ ಅಂತಲೂ ಸಹ ಹೇಳಬಹುದು ಅವರಲ್ಲಿ ಪ್ರಮುಖರಾದವರು ಶ್ರೀಯುತ ರಂಜಾನ್ ದರ್ಗಾರ್ ಅವರು ರಂಜಾನ್ ದರ್ಗಾರ್ ಅವರು ಕನ್ನಡ ಸಾಹಿತ್ಯಕ್ಕೆ ನೀಡಿರುವ ಕೊಡುಗೆ ಅಪಾರವಾದದ್ದು ಅವರ ಅನೇಕ ಕೃತಿಗಳು ಪದವಿ ತರಗತಿಯ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳಾಗಿ ಮಾರ್ಗದರ್ಶಕವಾಗಿವೆ ಇಂತಹ ಸಹೃದಯ ಸಾಹಿ ಸಾಹಿತಿಯ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಅವರು ಸಾಹಿತ್ಯದ ಕ್ಷೇತ್ರದಲ್ಲಿ ಔನ್ನತ್ಯವನ್ನು ಸಾಧಿಸುವುದರೊಂದಿಗೆ ತಮ್ಮ ಬದುಕಿನಲ್ಲಿಯೂ ಸಹ ಆ ಮೌಲ್ಯಗಳನ್ನು ಅಳವಡಿಸಿಕೊಂಡಿರುವುದು ಮುಗ್ಧತೆ ಸೌಜನ್ಯ ಸ್ನೇಹಪರತೆ ಮಾನವೀಯತೆ ಈ ಮುಂತಾದ ಸುಂದರ ಭಾವಗಳನ್ನ ಬದುಕು ಮತ್ತು ಬರಹ ಈ ಎರಡೂ ಶಾಖೆಗಳಲ್ಲಿ ಸಮತೋಲನವಾಗಿ ನಿಭಾಯಿಸುತ್ತಿರುವುದು ಇಂತಹ ಸಹೃದಯ ವ್ಯಕ್ತಿ ಸೃಜನಶೀಲ ಸಾಹಿತಿ ಇಂದಿನ ನಮ್ಮ ಕಾರ್ಯಕ್ರಮದ ಅತಿಥಿ ಅವರೊಡನೆ ನಡೆಸುವ ಒಂದು ಆಪ್ತ ಸಂವಾದವೇ ಇಂದಿನ ಸಂಚಯ ಕಾರ್ಯಕ್ರಮದ ವಿಶೇಷತೆ ವೀಕ್ಷಕರೇ ಬನ್ನಿ ನಿಮ್ಮ ಪರವಾಗಿ ಹಾಗೂ ದೂರದರ್ಶನದ ಪರವಾಗಿ ಅವರನ್ನು ಸ್ವಾಗತಿಸೋಣ ನಮಸ್ಕಾರ ಸರ್ ನಮಸ್ತೆ ಸಂಚಯ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್ ತಾವು ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರವಾದ ಸಾಧನೆಯನ್ನು ಮಾಡಿದ್ದೀರಾ ಈ ಒಂದು ಸಾಹಿತ್ಯ ಕ್ಷೇತ್ರದ ಪ್ರವೇಶ ಹೇಗಾಯಿತು ಹಾಗೆ ಇಂಥ ಒಂದು ಕ್ಷೇತ್ರದ ಬಗ್ಗೆ ತಮಗೆ ಅಭಿರುಚಿ ಹೇಗೆ ಮೂಡ್ತು ಅದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀರಾ ಇದು ನಾನು ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಲ್ಲಿ ಏಳನೇ ಎತ್ತೆ ಓದ್ತಾ ಇದ್ದೆ ಮುಂದೆ ಮೇ ತಿಂಗಳಲ್ಲಿ ಹತ್ತೊಂಬತ್ತು ನೂರ ಅರವತ್ತೈದರ ಮೇ ತಿಂಗಳಲ್ಲಿ ಜವಾಹರ್ಲಾಲ್ ನೆಹರು ಅವರ ನಿಧನ ಆಯಿತು ಅವರೆಲ್ಲ ನಾವು ಚಾಚಾ ಚಾಚಾನೇರು ಅಂತಲೇ ಬಹಳ ಪ್ರೀತಿಯಿಂದ ಅವತ್ತಿನ ನಮ್ಮ ನಾಯಕರು ಮತ್ತು ಜನರ ಮಧ್ಯೆ ಒಂದು ರಕ್ತ ಸಂಬಂಧ ಇತ್ತು ಅಥ್ ಅಷ್ಟು ಭಾವನಾತ್ಮಕವಾದಂಥ ಸಂಬಂಧ ರಕ್ತ ಸಂಬಂಧ ಹಾಗೆ ಇತ್ತು ಅಷ್ಟು ಗಟ್ಟಿಯಾಗಿ ಹೌದು ಹೌದು ಅವ್ರಿಗೆ ನಾವೆಲ್ಲ ಚಾಚಾ ನಿಯರು ಮನೆಯಲ್ಲೇ ನಮ್ಮ ಏನೋ ಒಬ್ಬ ಚಾಚಾ ತೀರ್ಕೊಂಡ್ರು ಅಂತ ಆ ದುಃಖ ತಡಿಲಿಕ್ಕೆ ಆಗಲಿಲ್ಲ ಅವತ್ತು ರಾತ್ರಿ ನಾನು ಒಂದು ಅವ್ರ ಮೇಲೆ ಕವನವನ್ನು ಬರೆದೆ ಆಮೇಲೆ ಬೆಳಗ್ಗೆ ನಮ್ಮ ಮೆಳ್ಳಿಗಟ್ಟಿ ಸರ್ ಅಂತಿದ್ದರು ಊಹಾ ಮೆಳ್ಳಿಗಟ್ಟಿ ಅಂಥೇಳಿ ಅವ್ರಿಗೆ ತೋರಿಸಿದೆ ಅವರು ಇದು ನೀ ಬರೆದಿದ್ದಲ್ಲ ಇಷ್ಟು ಚೆನ್ನಾಗಿ ನೀ ಹೆಂಗೆ ಬರೀತೀ ಅಂಥೇಳಿ ಒಂದು ನಿಜ ಹೇಳು ಅಂಥೇಳಿ ಒಂದು ಹೊಡೆದ್ರು ಮೊದಲು ಕವನ ಬರೆದಿದ್ದಕ್ಕೆ ಒಂದು ಕಪಾಳ ಮಕ್ಷ ಆಯಿತು ನನಗೆ ಆದರೆ ನಾನು ಬಿಡಲಿಲ್ಲ ನಾನು ಆ ಒಂದು ಸಾಹಿತ್ಯದ ಅಭಿರುಚಿ ಅದಕ್ಕೆ ಮೂಲ ಶೆಲೆ ಇರೋದು ನನ್ನ ಹಳ್ಳಿ ಅಲಿಯಾಬಾದ್ ಅಂತ ಹಳ್ಳಿ ನನ್ನ ಅಜ್ಜಿಯವರು ನನ್ನ ತಾಯಿ ತಾಯಿಯವರು ಬಿಜಾಪುರಿಂದ ಹತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಅಲ್ಲಿ ಜನರು ಆ ಬಡತನ ಆ ನೋವು ಆ ಲಂಬಾಣಿ ಜನರು ಅವರೆಲ್ಲ ಈ ಕಟ್ಟಿಗೆ ಹೊರೆಯನ್ನು ಹೊತ್ಕೊಂಡು ಕೈನಲ್ಲಿ ರೊಟ್ಟಿ ಹಿಡ್ಕೊಂಡು ಊಟ ಹಾಗೆ ತಿಂತ ಅವ್ರು ಹೋಗ್ತಾಯಿದ್ರು ಅದು ಭಾಳ ನೋವು ಮಾಡ್ತು ನನಗೆ ಒಂದು ಆ ನೋವಿನ ಎಳೆಯಿಂದ ನನ್ನ ಸಾಹಿತ್ಯ ಸುಲಾಗ್ತದೆ ಹ್ಞೂ 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 ಆ್ಯಕ್ಚುಲಿ ಅಂತಾರಲ್ಲ ಸರ್ ನೋವು ಡೆಪ್ತ್ ಕೊಡುತ್ತೆ ಆಳ ಕೊಡುತ್ತೆ ಅಂಥದ್ದು ಬಹುಶಃ ನಿಮ್ಮ ಸಾಹಿತ್ಯ ಅಷ್ಟು ಗಟ್ಟಿಯಾಗಿರೋದಕ್ಕೆ ಅಷ್ಟೊಂದು ಪ್ರಭಾವ ಬೀರೋದಕ್ಕೆ ಇದೇ ಕಾರಣ ಅನಿಸುತ್ತೆ ಹೌದು ಜನರ ನೋವು ನಿವಾರಣೆಗೆ ನಾವು ನಮ್ಮ ಸಾಹಿತ್ಯ ನಮ್ಮ ಸೃಜನಶೀಲತೆ ಬಳಸ್ಕೊಳ್ಳದೆ ಹೋದರೆ ಅದು ಕೀರ್ತಿಗಾಗಿ ಅಲ್ಲ ಇದೆ ಆ ನೋವು ನಿವಾರಣೆ ಮಾಡಲಿಕ್ಕೆ ಒಬ್ಬ ಮನುಷ್ಯನಾಗಿ ಲಕ್ಷಾಂತರ ಜನ ಮಾಡಲಿಕ್ಕಾಗಲ್ಲ ಆದರೆ ಆ ನೋವನ್ನು ಜನರಿಗೆ ಸ್ಪಂದನ ರೂಪದಲ್ಲಿ ತಿಳಿಸೋದೇ ಕ್ರಿಯೇಟಿವಿಟಿ ಅಂತ ತಿಳ್ಕೊಂಡಿದ್ದೀನಿ ನಾನು ಆ ಮೂಲಕ ಎಲ್ಲ ರಂಗಗಳಲ್ಲಿ ಬದುಕಿನ ಎಲ್ಲ ಆಯಾಮಗಳಲ್ಲಿ ಸಮಾನತೆ ಬಂದಾಗ ಮಾತ್ರ ಆ ಕ್ರಿಯೇಟಿವಿಟಿ ಸೃಜನಶೀಲತೆಯ ಉಪಯೋಗ ಆಗ್ತದೆ ಹೌದು ಹೌದು ಖಂಡಿತ ಸರ್ ಹಾಗೆಯೇ ತಮ್ಮ ಸಾಹಿತ್ಯ ಗಮನಿಸ್ತಾ ಹೋದರೆ ಸಾಕಷ್ಟು ಮಜಲುಗಳು ಅಂದರೆ ಒಂದು ರೀತಿಯ ಯೂಟರ್ನ್ ತೊಗೊಳ್ತು ಕೆಲವು ಸಂದರ್ಭದಲ್ಲಿ ಅಂದರೆ ಫಸ್ಟು ನೀವು ಕೃಷಿ ಬಗ್ಗೆ ಅಧ್ಯಯನ ಮಾಡಿದ್ರಿ ಕೃಷಿ ಪತ್ರಕರ್ತರಾಗಿ ಸೇರಿದಿರಿ ಆಮೇಲೆ ವೈಚಾರಿಕ ಸಾಹಿತ್ಯದ ಕಡೆ ಹೋಯಿತು ನಿಮ್ಮ ಒಂದು ಒಲವು ಆಮೇಲೆ ಕಾವ್ಯ ರಚನೆ ಮಾಡಿದ್ರಿ ನಂತರ ವಚನ ಸಾಹಿತ್ಯದಲ್ಲೂ ತಾವು ಹಿರಿಮೆಯನ್ನು ಸಾಧಿಸಿದ್ರಿ ಹೇಗೆ ಇದೆಲ್ಲ ಒಂದು ರೀತಿಯ ತಿರುವುಗಳನ್ನ ತಗೊಳ್ಳೋದಕ್ಕೆ ಸಾಧ್ಯ ಆಯಿತು ಅದಕ್ಕೇನು ಪ್ರೇರಣೆ ಪ್ರೇರಣೆ ನನಗೆ ಎರಡು ಬಹಳ ಮುಖ್ಯ ಪ್ರೇರಣೆಗಳಿದ್ದಾವೆ ಒಂದು ಮಾರ್ಕ್ಸ್ವಾದ ಇನ್ನೊಂದು ಬಸವಣ್ಣನವರ ದರ್ಶನ ಇವೆರಡು ಮೂಲತಃ ಒಂದೇ ಇದ್ದಾವೆ ಮನುಷ್ಯ ಮತ್ತು ಸಕಲ ಜೀವಾತ್ಮರು ಚೆನ್ನಾಗಿ ಇರಬೇಕು ಅನ್ನುವಂಥದ್ದು ಆಶೆ ಇದೆಯಲ್ಲ ಆಶಯಕ್ಕೆ ಮೂರು ಮಜಲುಗಳನ್ನು ನಾನು ಕಾಣ್ಕೊಂಡೆ ಒಂದು ರೈತಾಪಿ ಜನರ ಬದುಕು ಮೂಲದಲ್ಲಿ ಭಾಳ ಹಳೆಯ ಸಂಸ್ಕೃತಿ ಜಗತ್ತಿನಲ್ಲಿ ಅತ್ಯಂತ ಹಳೆಯ ಸಂಸ್ಕೃತಿ ಅಂದರೆ ರೈತಾಪಿ ಸಂಸ್ಕೃತಿ ಜಗತ್ತಿನಲ್ಲಿ ಯಾವ ಧರ್ಮಗಳಿಗೂ ಅಷ್ಟು ದೊಡ್ಡ ಇತಿಹಾಸ ಇಲ್ಲ ಇದನ್ನು ರಾಂಧ್ವಾ ಅವರು ಬರೆದಿದ್ದಾರೆ ಅನೇಕ ಜನ ಇತಿಹಾಸಕಾರರು ಭಾರತದ ಕೃಷಿಗೆ ಹತ್ತು ಸಾವಿರ ವರ್ಷಗಳ ಇತಿಹಾಸ ಇದೆ ಅದು ನೈಲ್ ನದಿ ಸಂಸ್ಕೃತಿಗಿಲ್ಲ ಮೆಸೋಪೆಟ್ಟಿಯದಿಲ್ಲ ಅದು ನಮ್ಮ ಮಂಜೋದಾರ ಸಂಸ್ಕೃತಿಗೂ ಇಲ್ಲ ಯಾವ ವೇದಗಳಿಗಿಲ್ಲ ಇವೆಲ್ಲವೂ ಕೂಡ ನಂತರದ ಕಲ್ಚರ್ ಅಗ್ರಿಕಲ್ಚರ್ ಕೃಷಿ ಸಂಸ್ಕೃತಿ ಇದೆಯಲ್ಲ ಆ ಸಂಸ್ಕೃತಿ ಅದು ಸಮೂಹ ಸಂಸ್ಕೃತಿ ಇತ್ತು ಅದಕ್ಕೆ ಆ ಸಮೂಹ ಸಂಸ್ಕೃತಿಯಲ್ಲಿ ಆ ರೈತನ ಮನಸ್ಸದಲ್ಲ ಆ ರೈತನ ಮನಸ್ಸಿನ ಹತ್ತು ಸಾವಿರ ವರ್ಷಗಳ ಇತಿಹಾಸದ ಬೇರುಗಳು ನನಗೆ ಭಾಳ ಹಿಡಿಸಿದವು ಅವರು ಸಕಲ ಜೀವಾತ್ಮರಿಗೆ ಲೇಸನ್ ಬಯಸೋದೇ ಕೃಷಿ ಸಂಸ್ಕೃತಿ ಅದೇ ಬಸವಣ್ಣವರ ಶರಣ ಸಂಸ್ಕೃತಿಯಲ್ಲಿ ಬಂತು ಅದೇ ಆಶಯಗಳು ಐರೋಪ್ಯ ಜಗತ್ತಿನಲ್ಲಿ ಹತ್ತೊಂಬತ್ತನೇ ಶತಮಾನದಲ್ಲಿ ಬಂತು ಇವುಗಳ ಆ ಬೇರುಗಳನ್ನು ಹುಡುಕ್ತಾ ಹೋದಾಗ ಕೃಷಿಕರು ಕಾರ್ಮಿಕರು ಬಡವರು ತುಳಿತಕ್ಕೊಳಗಾದವರು ಕಾಯಕ ಜೀವಿಗಳು ಇವರ ಮೂಲಕ ನಾವೇನು ಅರ್ಥ ಮಾಡ್ಕೋತೀವಿ ಜಗತ್ತನ್ನು ಆ ಜಗತ್ತು ಸತ್ಯ ಜಗತ್ತು ಇರ್ತದೆ ಉಳಿದಿದ್ದೆಲ್ಲವೂ ಸುಳ್ಳು ಇವತ್ತು ನಾವು ದೊಡ್ಡ ದೊಡ್ಡ ಮಾತುಗಳನ್ನಾಡಿ ದಲಿತರ ಬದುಕೆಯಾಗಿದೆ ಬಡವರು ಬದುಕು ಹೇಗಿದೆ ಹೆಣ್ಣುಮಕ್ಕಳ ಬದುಕು ಹೇಗಿದೆ ಇವು ನಮ್ಮ ಸಾಹಿತ್ಯಕ್ಕೆ ಇರುವಂಥ ಸವಾಲುಗಳು ಈ ಸವಾಲುಗಳಿಗೆ ನಾವು ಉತ್ತರ ಕೊಡ್ದೇನೆ ನಾವು ಎಷ್ಟು ಸುಂದರವಾಗಿ ಬರೆದೆವು ಕಲೆಗಾಗಿ ಕಲೆ ನಾವು ಅನ್ಕೊಂಡು ತಿರುಗಾಡ್ದ್ರೆ ಆಗಲ್ಲ ಕಲೆಗಾಗಿ ಕಲೆ ಇರೋದಲ್ಲ ಬದುಕಿಗಾಗಿ ಕಲೆ ಬದುಕಿಗಾಗಿ ಸಾಹಿತ್ಯ ಬದುಕೇ ಒಂದು ದೊಡ್ಡ ಮಹಾಕಾವ್ಯ ಅಲ್ವಾ ನಾವು ಏನೋ ಅದರಿಂದ ಒಂದು ಬೊಗಸೆ ನೀರು ತಗೋತೇವೆ ಜಗತ್ತಿನ ಎಲ್ಲ ಸಾಹಿತ್ಯ ಬದುಕೆಂಬ ಸಾಗರದ ಒಂದು ಬೊಗಸೆ ನೀರು ಅಷ್ಟೇ ಎಲ್ಲಿವರೆಗೆ ನಾವು ಇದನ್ನು ತಿಳ್ಕೊಳ್ಳೋದಿಲ್ಲ ಇದೇ ಬಡತನ ಇರ್ತದೆ ಇದೇ ಅನ್ಯಾಯ ಇದೇ ಶೋಷಣೆ ಇದೇ ರೀತಿಯಾದಂಥ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ದಲಿತರ ಬದುಕು ಹಿನಾಯ ಸ್ಥಿತಿ ಹೋಗ್ತಾಯಿದೆ ಎಷ್ಟೊಂದು ಕಾರ್ಯಕ್ರಮಗಳು ಬರ್ತವೆ ಆದರೂ ಎಷ್ಟು ನೋವಿದೆ ಬಡವರು ಅಲ್ಪಸಂಖ್ಯಾತರು ದುಡಿಯೋ ಜನ ಇವರೆಲ್ಲ ಇವರಿಗೆ ಬದುಕನ್ನು ಕೊಟ್ಟವರು ಮೊದಲಿಗೆ ಬಸವಣ್ಣವರು ನಮ್ಮ ನೆಲದಲ್ಲಿ ಈ ಎಲ್ಲ ಜನರನ್ನು ಕೂಡಿಸಿ ಭಾಳ ಇದು ಎಲ್ಲ ಜನರನ್ನು ಕೂಡಿಸಿ ಅವರು ಏನು ಮಾಡಿದ್ರು ಅಕ್ಷರ ಜ್ಞಾನ ಕೊಟ್ಟರು ಮೊದಲ ಬಾರಿಗೆ ದುಡಿಯೋದನ್ನು ಕಲಿಸಿದ್ರು ಕಾಯಕದ ನಾಯಕ ಬಸವಣ್ಣ ಅಂತ ಜನಪದರು ಹೇಳ್ತಾರೆ ಆ ದುಡಿಯೋದನ್ನು ಕಲಿಸಿದ್ರಲ್ಲ ಅದರ ಮೂಲಕ ಅವರು ದರ್ಶನವನ್ನು ತತ್ವವನ್ನು ಸಿದ್ಧಾಂತವನ್ನು ಕಲಿಸಿದ್ರು ಅದನ್ನು ದಾಖಲೆ ಮಾಡುವಂಥ ಸಾಹಿತ್ಯ ರಚನೆ ಮಾಡಿದ್ರು ನೋಡಿ ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ದುಡಿಯುವ ಜನ ಸಾಹಿತ್ಯ ರಚನೆ ಮಾಡಿದ್ದು ಕನ್ನಡದಲ್ಲಿ ಅದು ಯಾವ ಭಾಷೆಯಲ್ಲಿ ಇಲ್ಲ ಅರೇಬಿಕ್ ಭಾಷೆಯಲ್ಲಿ ಇಲ್ಲ ಇಂಗ್ಲೀಷ್ ಫ್ರೆಂಚ್ ಜರ್ಮನ್ ಯಾವ ಭಾಷೆಯಲ್ಲಿ ಇಲ್ಲ ಎಂಟು ನೂರು ವರ್ಷಗಳ ಹಿಂದೆ ಕಾಯಕ ಜೀವಿಗಳು ಹೆಣ್ಣು ಮಕ್ಕಳು ದುಡಿಯುವ ಜನ ಬಡವರು ಸಾಹಿತ್ಯ ರಚನೆ ಮಾಡಿದ್ದು ಶ್ರೇಯಸ್ಸು ಯಾವುದಕ್ಕಾದ್ರೂ ಸಿಗೋದಾದರೆ ಕನ್ನಡ ಭಾಷೆಗೆ ಇದು ನಾವು ಅರ್ಥ ಮಾಡ್ಕೋಬೇಕು ಇಂಗ್ಲೀಷ್ ಭಾಷೆನಲ್ಲಿ ಒಂದು ಸಾಲಿನ ಸಾಹಿತ್ಯ ಇದ್ದಿದ್ದಿಲ್ಲ ಆ ಸಂದರ್ಭದಲ್ಲಿ ಮೂವತ್ತೈದು ವಚನಕಾರ್ತಿಯವರು ನಮಗೆ ಸಿಗ್ತಾರೆ ಸಾಹಿತ್ಯನೇ ಇದಿದ್ದಿಲ್ಲ ಕನ್ನಡದಲ್ಲಿ ವಿಶ್ವ ಸಾಹಿತ್ಯ ರಚನೆ ಆಯಿತು ಯಾಕೆ ಸಾಹಿತ್ಯ ಆಯಿತು ಬಡವರ ಹೆಣ್ಣು ಮಕ್ಕಳ ದುಡಿಯುವ ಜನರ ಆ ಒಂದು ಆಶಯಗಳಿಗೆ ಒಂದು ಹೊಸ ಮಾರ್ಗವನ್ನು ಬಳಸ್ಕೊಂಡವ್ರು ತೋರಿಸಿದ್ರು ಇವತ್ತು ಜಗತ್ತನ್ನು ಆಳ್ತದೆ ವಚನ ಸಾಹಿತ್ಯ ನೆನ್ಪಿಟ್ಕೊಳ್ಳಿ ಇನ್ನು ಮುಂದಿನ ಯುಗ ಅದು ಶರಣರ ಯುಗ ಇದೆ ಸೂಫಿಗಳ ಯುಗ ಇದೆ ದಾಸರ ಯುಗ ಇದೆ ಅದು ಸಂತರ ಯುಗ ಇದೆ ತತ್ವಪದಕಾರರ ಯುಗ ಇದೆ ಯಾರು ಅಂತಃಕರಣದಿಂದ ಬದುಕ್ತಾರಲ್ಲ ಅವರೇ ಈ ಜಗತ್ತಿನ ನಾಯಕರಾಗ್ತಾರೆ ಅಂದರೆ ಇತಿಹಾಸ ಮತ್ತೆ ಮರುಕಳಿಸುತ್ತೆ ಅಂತ ನೀವು ಹೇಳ್ತೀರಾ ಖಂಡಿತವಾಗಿಯೂ ಯಾವುದು ಹತ್ತು ಸಾವಿರ ವರ್ಷದ ಹಿಂದಿನ ಆಶೆಗಳಿದಾವಲ್ಲ ಅದು ಇವತ್ತು ಬರ್ತಾ ಇದ್ದಾವೆ ಬಂದೂಕಿನಿಂದ ಜಗತ್ತನ್ನು ಆಳ್ಲಿಕ್ಕಾಗಲ್ಲ ಬಾಂಬಿನಿಂದ ಆಳ್ಲಿಕ್ಕಾಗಲ್ಲ ಪ್ರೀತಿಯಿಂದ ಮಾತ್ರ ಜಗತ್ತನ್ನು ಆಳ್ಲಿಕ್ಕೆ ಆಗ್ತದೆ ಅಂತ ಹೇಳೋದೇ ಸಾಹಿತ್ಯ ಹೌದು ಸರ್ ತಾವು ಅಷ್ಟೇ ತಮ್ಮ ಅನೇಕ ಕೃತಿಗಳಲ್ಲಿ ಈ ಒಂದು ಭಯೋತ್ಪಾದನೆ ಬಗ್ಗೆ ಕೋಮು ಸೌಹಾರ್ದತೆ ಬಗ್ಗೆ ಎಲ್ಲ ಸಾಕಷ್ಟು ವಿವರವಾಗಿ ಬರ್ದಿದ್ದೀರ ತಾವು ಹಾಗೆಯೇ ನಿಮ್ಮ ಒಂದು ಲೇಖನ ಗಾಂಧಿ ಎಂಬ ಗಂಧದ ಕೊರಡು ಇದೆಯಲ್ಲ ನಿಜಕ್ಕೂ ಅದರಲ್ಲಿ ತಾವು ಹೀಗೆ ಬರ್ದಿದ್ದೀರ ಕೋಮುವಾದದ ಒಂದು ಆ ವಿಷ ಬೀಜ ಕೊನೆ ಆದಾಗ ಮಾತ್ರ ಅದು ನಾಶವಾದಾಗ ಮಾತ್ರ ಒಂದು ಸೌಹಾರ್ದತೆ ಹುಟ್ಟುತ್ತೆ ರಾಷ್ಟ್ರ ಅಭಿವೃದ್ಧಿ ಕಾಣುತ್ತೆ ಅಂತಂದು ಹೇಳಿದಿರ ಹಾಗೇ ಸರ್ ತಾವು ಈಗ ಹೇಳಿದ್ರಿ ಬಸವಣ್ಣನವರು ಮಾರ್ಕ್ಸ್ ಇದೆಲ್ಲ ಅವರಲ್ಲಿ ಸಾಕಷ್ಟು ಸಾಮ್ಯತೆ ಇದೆ ಅಂತ ಬಹಳ ಸಾಮ್ಯತೆ ಇದೆ ಯಾಕಂತಂದ್ರೆ ಬಸವಣ್ಣ ಏನು ಹೇಳಿದ್ರಲ್ಲ ಅದನ್ನು ಹತ್ತೊಂಬತ್ತನೇ ಶತಮಾನದಲ್ಲಿ ಕಾರ್ಮಾರ್ಕ್ಸ್ ಹೇಳಿದ್ದಾರೆ ಕಾರ್ಮಾರ್ಕ್ಸ್ ಅವರು ಒಂದು ಮಾತು ಹೇಳ್ತಾರೆ ಒಂದೇ ಸಾಲಿನಲ್ಲಿ ಕಮ್ಯುನಿಸಮ್ ಅಂದರೆ ಏನು ಅಂತ ನೀವು ನನಗೆ ಕೇಳಿದ್ರೆ ನಾನು ಹೇಳ್ತೀನಿ ಇಷ್ಟೇ ಖಾಸಗಿ ಆಸ್ತಿಯ ರದ್ದತಿ ಇದೇ ಕಮ್ಯುನಿಸಮ್ ಇದು ಒಂದು ಸಾಲಿಗೋಸ್ಕರ ನಾನು ಇಷ್ಟೆಲ್ಲ ಹೋರಾಡ್ತಾ ಇದ್ದೀನಿ ಈ ಸ್ ಈ ಒಂದು ಸಾಲನ್ನು ಜಗತ್ತೇ ತಿಳಿಸೋ ಸಂಬಂಧ ಸಿದ್ಧಾಂತಗಳನ್ನು ರೂಪಿಸ್ತಾ ಇದ್ದೀನಿ ಅಂತ ಇದೇ ಮಾತನ್ನು ಬಸವಣ್ಣವ್ರು ಹೇಳಿದ್ದಾರೆ ಅನ್ನದೊಳಗೊಂದಗಳ ಹಾಂ ಸೀರೆಯೊಳಗೊಂದೆಳೆಯ ಹಾಂ ಪನ್ನಿನೊಳಗೊಂದರೆ ಹಿಂದಿಂಗೆ ನಾಳಿಂಗೆ ಎಂದೆಡೆ ನಿಮ್ಮಾನೆ ನಿಮ್ಮ ಪ್ರಮತರಾಣೆ ಕೂಡಲ್ಲ ಸಂಗಮ ದೇವ ಇದರ ಅರ್ಥ ಏನು ಖಾಸಗಿ ಆಸ್ತಿ ಇರಬಾರ್ದು ಬಸವಣ್ಣವ್ರು ಹೇಳ್ತಾರೆ ನಾನು ಆವಾವ ಕರ್ಮಗಳ ಮಾಡಿದೊಡೆಯೂ ಅದರ ಫಲಭೋಗವ ನೀ ಕೊಡುವೆ ಎಂಬುದು ನಾ ಬಲ್ಲೆ ನಿಮ್ಮ ಸೊಮ್ಮಿಂಗೆ ಸಲ್ಲಿಸುವೇನು ಸೊಮ್ಮು ಅಂದರೆ ಶಿವನಿಧಿ ಶಿವನಿಧಿ ಅಂದರೆ ಸೋಷಿಯಲ್ ಫಂಡು ಜನರಿಗೆ ಶಿವ ಯಾವ ಒಂದು ಶರಣ ಸಂಕುಲದಲ್ಲಿ ಕಾಮನ್ ಪ್ರಾಪರ್ಟಿ ಇತ್ತು ಯಾವುದಕ್ಕೆ ನಾವು ಸರ್ಪ್ಲಸ್ ವ್ಯಾಲ್ಯೂ ಅಂತೇವಲ್ಲ ಆ ಸರ್ಪ್ಲಸ್ ವ್ಯಾಲ್ಯೂ ಶರಣ ಸಂಕುಲದಲ್ಲಿ ಇದ್ದಿದ್ದಿಲ್ಲ ಮಿಗುತಾಯ ಮೌಲ್ಯ ಇದ್ದಿದ್ದಿಲ್ಲ ಅದು ಸಾಮಾಜಿಕ ಆಸ್ತಿಯಾಗಿತ್ತು ಇಡೀ ಸಮೂಹದ ಆಸ್ತಿಯಾಗಿತ್ತು ಆದ್ದರಿಂದ ಇಂಥ ಎಲ್ಲ ಪರಿಕಲ್ಪನೆಗಳು ಇಪ್ಪತ್ತೊಂದನೇ ಶತಮಾನದಲ್ಲಿ ಇಪ್ಪತ್ತನೇ ಹಿಂದಿನ ಇಪ್ಪತ್ತನೇ ಶತಮಾನದಲ್ಲಿ ಯಾವ ಯಾವ ಶ್ರೇಷ್ಠ ಪರಿಕಲ್ಪನೆಗಳು ಹುಟ್ಟಿಕೊಂಡು ಅದಕ್ಕಿಂತ ಮೊದಲು ಹತ್ತೊಂಬತ್ತನೇ ಶತಮಾನದಲ್ಲಿ ಕಾರ್ಮಾಕ್ಸ್ ಯಾವ ಯಾವ ಪರಿಕಲ್ಪನೆಗಳನ್ನು ಕೊಟ್ಟರಲ್ಲ ಅವೆಲ್ಲವೂ ವಚನ ಸಾಹಿತ್ಯದಲ್ಲಿ ಎಲ್ಲವೂ ಇದೆ ಇದು ಇಲ್ಲ ಅಂತಿಲ್ಲ ಬಹುಶಃ ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ವಿಫಲ ಯಾಕಂದ್ರೆ ಒಂದು ಬಹಳ ಜನರು ಏನ್ ತಿಳ್ಕೊಂಡಿದ್ದಾರೆ ವಚನ ಸಾಹಿತ್ಯ ಅಂದ್ರೆ ಬಹಳ ಸರಳವಾದದು ಬಹಳ ಅದು ಅಂತ ಹೇಳೋದು ಬಹಳ ಬಾಲಿಶವಾದದ್ದು ಒಂದೊಂದು ವಚನ ತಿಳ್ಕೊಬೇಕಾದ್ರೆ ಎಷ್ಟೋ ವರ್ಷ ಕಷ್ಟಪಟ್ಟಿದ್ದೀನಿ ಆ ಶಬ್ದಗಳು ಯಾಕೆ ಬಂದು ಇದರ ಅರ್ಥ ಏನು ಸರಳವಾದ ಶಬ್ದವನ್ನು ಸಣ್ಣ ಬಳಸ್ತಾರೆ ಅದ್ವಿತೀಯವಾದ ಅರ್ಥವನ್ನು ಕೊಡ್ತಾರೆ ಹೊಸ ಅರ್ಥವನ್ನು ಕೊಡ್ತಾರೆ ಅನುಭವದ ಸಾರ ಆಮೇಲೆ ಅವರು ಒಂದು ಸೂತ್ರ ಮಂತ್ರ ಇದೆ ಗುರುಪದೇಶ ವೈದ್ಯ ಜಂಗಮ ಉಪದೇಶ ಶಸ್ತ್ರವೈದ್ಯ ಅಂತ ಹೇಳ್ತಾರೆ ಮಂತ್ರ ಗುರುಪದೇಶ ಅಂದರೆ ವಚನಗಳು ವಚನವೇ ಗುರು ವಚನವೇ ದೇವರು ಆ ವಚನದಲ್ಲಿ ಏನು ಮಂತ್ರಗಳಿದ್ದಾವೆ ಸೂತ್ರಗಳಿದಾವಲ್ಲ ಅದನ್ನು ನಾವು ಅರ್ಥ ಮಾಡ್ಕೊಳ್ಳದೇ ಹೋಗೋದ್ರಿಂದ ಇವತ್ತು ಈ ದುರಂತ ಅನುಭವಿಸ್ತಾ ಇದ್ದೇವೆ ಇದನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಯಾಕ್ಷನ್ ಶಸ್ತ್ರವೈದ್ಯ ಹೇಗೆ ಕಾರ್ಡಿಯೋಲಾಜಿಸ್ಟು ಮತ್ತು ಕಾರ್ಡಿಯಕ್ ಸರ್ಜನ್ ಇರ್ತಾರಲ್ಲ ಹಾಗೆ ವಚನಗಳಲ್ಲಿ ಸೂತ್ರಗಳಿದ್ದಾವೆ ಬದುಕಿಂದು ಅದನ್ನು ನಾವು ಬದುಕಿಗೆ ತರಬೇಕಾದ್ರೆ ಅರಿವು ವಚನ ಅಂದರೆ ಅರಿವು ಅದನ್ನೇ ಕಾರ್ಯಗತಗೊಳಿಸೋದು ಆಚಾರ ಈ ಅರಿವು ಆಚಾರ ಈ ಅರಿವು ಆಚಾರ ನಾವು ಅರ್ಥ ಮಾಡ್ಕೊಂಡೇವಂದರೆ ಇವತ್ತು ಯಾರು ಮಾಡ್ಕೋತಾ ಇಲ್ಲ ಯಾವ ರೀತಿ ಬದುಕ್ತಾ ಇದ್ದಾರೆ ಬಸವಣ್ಣವ್ರು ಹೇಳ್ದಂಗೆ ಈ ಜಗತ್ತು ನಡೆದಿದ್ದರೆ ಈ ದೇಶ ನಡೆದಿದ್ದರೆ ಕೋಮು ಇರ್ತಿದ್ದಿಲ್ಲ ಯುದ್ಧಗಳು ಇರ್ತಿದ್ದಿಲ್ಲ ಹೆಣ್ಣು ಮಕ್ಕಳು ಅಪಮಾನ ಆಗ್ತಿದ್ದಿಲ್ಲ ದಲಿತರಿಗೆ ನೋವು ಇರ್ತಿದ್ದಿಲ್ಲ ಸರ್ವರು ಸಮಾನರಾಗಿರ್ತಿದ್ದರು ಜಾತಿ ಸಂಕರವಾದ ಬಳಿಕ ಕುಲವ ನರಸುವರೆ ಅಂತ ಬಸವಣ್ಣವ್ರು ಹೇಳ್ತಾರೆ ಸಂಕುಲ ಅಂದರೆ ಎಲ್ಲಿ ಜಾತಿಗಳಿಲ್ಲವೋ ಕುಲಗಳಿಲ್ಲವೋ ಸರ್ವ ಸಮತ್ವದ ಬದುಕು ಸಮರತಿ ಸಮಕಳೆ ಸಮಸುಖ ಸಮರತಿ ಅಂದರೆ ಅಲ್ಲಿ ಲಿಂಗಭೇದ ಇರಬಾರ್ದು ಸಮಸುಖ ಅಂದರೆ ಬಡವ ಶ್ರೀಮಂತರಿ ಬೇರೆ ಸುಖ ಇರಬಾರ್ದು ಸಮಕಳೆ ಅಂದರೆ ಬ್ರಹ್ಮ ತೇಜಸ್ಸು ಬ್ರಹ್ಮಕಳೆ ಕ್ಷಾತ್ರ ತೇಜಸ್ಸು ಕ್ಷಾತ್ರ ಕ್ಷಾತ್ರಕಳೆಯೂ ಇಲ್ಲ ಮಾನವ ಕಳೆ ಒಂದೇ ದೈವತ್ತು ವಿಜ್ಞಾನ ಏನು ಹೇಳ್ತದೆ ಅವರ ಅನ್ನೋದೇನಿದೆ ಒಂದೇ ಇದೆ ಆದ್ದರಿಂದ ನಾವು ಮನುಷ್ಯ ಕುಲ ಅಷ್ಟೇ ಅಲ್ಲ ಸಕಲ ಜೀವಾತ್ಮರಿಗೆ ಲೇಸನ್ ಬಯಸೋದು ಇವತ್ತು ಜೀವಜಾಲದಲ್ಲಿದೆ ಚರಾಚರವೆಲ್ಲ ಅಂತ ಬಸವಣ್ಣವ್ರು ಹೇಳಿದ್ದಾರೆ ಚರ ಮತ್ತು ಅಚರ ಜೀವ ಜಾಲ ಲೈಫ್ ವೆಬ್ ಅನ್ನೋದು ಇಪ್ಪತ್ತನೇ ಶತಮಾನದಾಗ ಕಾಯಿನ್ ಆಗಿದೆ ಇಂಗ್ಲೀಷ್ನಲ್ಲಿ ಎಂಟುನೂರು ವರ್ಷದಿಂದ ಜೀವ ಜಾಲದ ಬಗ್ಗೆ ಬಸವಣ್ಣವ್ರು ಹೇಳ್ತಾರೆ ಚರವೂ ಇದೆ ಅಚರವೂ ಇದೆ ಕಲ್ಲು ಮಣ್ಣು ಕೂಡ ಜೀವಜಾಲದಲ್ಲಿ ಬರ್ತದನ್ನುವಂಥ ವೈಜ್ಞಾನಿಕ ಸತ್ಯವನ್ನು ಇಪ್ಪತ್ತೊಂದನೇ ಶತಮಾನದ ಇವತ್ತು ಹೇಳ್ತಾ ಇದ್ದಾರೆ ಇವರು ಇದನ್ನು ಬಸವಣ್ಣರು ನಮ್ಗೆ ಹೇಳಿದ್ರು ಪ್ರತಿಯೊಂದು ಬದುಕಿದಾಗ ನಾವು ಬದುಕ್ತೇವೆ ಪ್ರತಿಯೊಂದು ಗಿಡ ಮರ ಎಲ್ಲ ಕೀಟಕಗಳು ಐನ್ಸ್ಟೀನ್ ಏನು ಹೇಳ್ತಾರೆ ನೊಣ ಸತ್ತು ಹೋಗ್ಬಿಟ್ರೆ ಜಗತ್ತಿನಲ್ಲಿ ಈ ಜಗತ್ತು ಉಳಿಯೋದಿಲ್ಲ ಅಂತ ಹೇಳ್ತಾರೆ ಪರಾಗ ಸ್ಪರ್ಶ ಹೆಂಗೆ ಹೆಂಗ್ ಬದುಕ್ತೇವ ನಾವು ಅಷ್ಟು ಇಂಥ ಮಾತುಗಳನ್ನು ನಮಗೆ ಬಸವಣ್ಣವ್ರು ಹೇಳಿದ್ದಾರೆ ಹಾಗಾಗಿ ತಾವು ವಚನ ಸಾಹಿತ್ಯದ ಅಷ್ಟೊಂದು ಅದು ಅದು ವಿಶ್ವ ಸೈನ್ಸ್ ಇದೆ ಅದು ವೈಚಾರಿಕವಾಗಿದೆ ರಾಷ್ನಲ್ ಆಗಿದೆ ಅದು ಲಿಂಗಾಯತರದ್ದು ಭಾರತೀಯರದ್ದು ಕನ್ನಡಿಗರದ್ದು ಅಂತಲ್ಲ ಈ ಸೂರ್ಯ ಹಿಂದೂ ಏನು ಏನು ಚಂದ್ರ ಮುಸ್ಲಿಮ ಇವೆಲ್ಲ ತಪ್ಪು ಕಲ್ಪನೆಗಳಿದಾವೆ ವಚನ ವಿಶ್ವಕ್ಕೆ ಸಂಬಂಧಿಸಿದ್ವು ಬೆಳಕು ವಿಶ್ವಕ್ಕೆ ಸಂಬಂಧಿಸಿದ್ದು ಈ ಕಡೆ ನಾವು ಗಮನ ಹರಿಸ್ದೇನೆ ಇದು ಹಂಗೆ ಇದು ಲಿಂಗಾಯತರದ್ದು ಇದು ಮುಸ್ಲಿಂ ಕುರಾನ್ ಹೆಂಗೆ ಮುಸ್ಲಿಮ್ರದು ಕುರಾನ್ ಜಗತ್ತಿಂದು ವೇದ ಜಗತ್ತಿಂದು ಈ ಒಂದು ವೈಶಾಲ್ಯತೆ ಬೆಳೆಸ್ಕೊಂಡ್ರೆ ಮಾತ್ರ ಅದರ ಅರ್ಥಗಳು ಅರಿವಾಗುತ್ತೆ ಸತ್ಯ ಇದೆ ಜಗತ್ತಿಂದ ಇದೆ ವಿಜ್ಞಾನ ಯಾರ್ದಿದೆ ಬ್ರಿಟಿಷರ್ದ ಹಂಗೇನೆ ಜೀವನ ಅನ್ನೋದು ಬದುಕು ಅನ್ನೋದು ಸಾಹಿತ್ಯ ಅನ್ನೋದು ಯಾವುದೇ ಒಂದು ಒಂದು ಜನಾಂಗಕ್ಕೆ ಸಂಬಂಧಿಸಿದ್ದಿರೋದಲ್ಲ ಇಡೀ ಮಾನವ ಕುಲದ ಅನುಭವದ ಮೇಲೆ ಅದು ಬಂದಿರ್ತದೆ ಅದಕ್ಕೆ ಬಸವಣ್ಣವ್ರು ಹೇಳಿದ್ದು ಮನುಷ್ಯನ ಅನುಭವದಿಂದ ತತ್ವ ಸಿದ್ಧಾಂತಗಳು ಬರಬೇಕು ಸಾಹಿತ್ಯ ರಚನೆ ಆಗಬೇಕು ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ ನೋಡಿ ಚೆನ್ನಯ್ಯನ ಮನೆಯಲ್ಲೂ ಡೋರ ಕಕ್ಕಯ್ಯ ಮಾದಾರಚನೆಯ ದಾಸಯ್ಯ ದಲಿತ ದಾಸ ಇವರು ಈ ಎಲ್ಲ ಪುರಾತನರು ಸೇರಿ ಭಕ್ತಿ ಭಿಕ್ಷೆಯ ನಿಕ್ಕಿದೊಡೆ ಎನ್ನ ಪಾತ್ರೆ ತುಂಬಿತ್ತು ಅಂದರೆ ಏನು ಒಬ್ಬ ಪ್ರಧಾನಿ ಒಬ್ಬ ದಲಿತ ಹತ್ರ ಏನು ಕೇಳ್ಬೋದು ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಅವನ ಅನುಭವ ಅಂತ ಹೋಗ್ತಾರೆ ಅನುಭವದ ಮೇಲೆ ಅನುಭವ ಬಂದಿದೆ ಶರಣರು ಅಧ್ಯಾತ್ಮವನ್ನು ಹೇಳೋದಿಲ್ಲ ಅನುಭವವನ್ನು ಹೇಳ್ತಾರೆ ಈ ಅನುಭವಕ್ಕೆ ಅನುಭವ ಆಧಾರ ಇದೆ ಅನುಭವಕ್ಕೆ ಕಾಯಕ ಜೀವಿಗಳ ಆಧಾರ ಇದೆ ದುಡಿಯುವ ಜನರು ನಮ್ಮ ಹೆಣ್ಮಕ್ಳು ನಮ್ಮ ದಲಿತರು ದುಡಿಯುವವರು ಬಡವರು ಹಿಂದುಳಿದವರು ಈ ಕಷ್ಟ ಜೀವಿಗಳು ಅವರಿಂದ ಬದುಕು ಅರಳುತ್ತದೆ ಅದನ್ನು ಸ್ವೀಕಾರ ಮಾಡಿದಾಗ ನಿಜವಾದ ದರ್ಶನ ಬರ್ತದೆ ಇದನ್ನೇ ಮಾರ್ಕ್ಸ್ ಹತ್ತೊಂಬತ್ತನೇ ಹೇಳಿದ್ರು ಹಾಗೆ ನೋಡಿದ್ರೆ ಈಗ ಸಾಹಿತ್ಯ ತುಂಬಾ ಮುಖ್ಯವಾದ ಪಾತ್ರ ವಹಿಸುತ್ತೆ ಅನ್ಸುತ್ತೆ ಒಂದು ಮೆಸೇಜ್ ಕೊಟ್ಟರು ಸಂದೇಶ ಕೊಟ್ಟರು ಇಷ್ಟಾದ್ರೂ ಹಾಗೇನೆ ಸಾಕಷ್ಟು ಜನ ಇದ್ರಲ್ಲಿ ಅದನ್ನ ಅರ್ಥ ಮಾಡಿಸೋದಕ್ಕೋಸ್ಕರ ತುಂಬಾ ಶ್ರಮ ಪಟ್ರು ಆದ್ರೂ ಯಾಕೆ ಜನಗಳನ್ನ ಇನ್ನೂ ತಲುಪ್ತಾ ಇಲ್ಲ ನಾವು ಏನ್ ಮಾಡ್ತೇವೆ ಇದು ನಂದು ಇದು ನಂದು ಅಂದಾಗ ದುರಂತ ಶುರು ಆಗ್ತದೆ ಇದು ನಮ್ಮದು ಅಂದಾಗ ಎಲ್ಲ ಇದು ನಮ್ಮ ದೇಶ ನಮ್ಮ ಜೊತೆ ನಮ್ಮ ದೇಶ ಅಂದಾಗ ನಾವು ರಸ್ತೆ ಮೇಲೆ ಉಗುಳೋದಲ್ಲ ರಸ್ತೆಯನ್ನು ಹೊಲಸು ಮಾಡಲ್ಲ ಕಸ ಗುಡಿಸಿ ರಸ್ತೆ ಮೇಲೆ ತಂದು ಹಾಕಿದಾಗ ನಮ್ಮ ದೇಶ ಆಗ್ತದ ನಮ್ಮ ಜನ ನಮ್ಮ ಜನ ಅಂದರೆ ಹಿಂದೂ ಮುಸ್ಲಿಮ್ ಅಲ್ಲ ಈ ಬ ಈ ದೇಶದ ಜನ ನನ್ನ ಜನ ನಮ್ಮ ದೇಶ ನಮ್ಮ ಜನ ನಮ್ಮ ಸಾಹಿತ್ಯ ನಮ್ಮದೆಲ್ಲ ನನ್ನದು ಅನ್ನೋದಿದೆಯಲ್ಲ ಅದು ಶೋಷಣೆಗೆ ಮೂಲ ಆಗ್ತದೆ ನಮ್ಮದು ಅನ್ನೋದಿದೆಯಲ್ಲ ಮಾನವೀಯತೆಗೆ ಮೂಲ ಆಗ್ತದೆ ಹೇಳಿದ್ದಾರೆ ಸಾಹಿತ್ಯ ನೋಡಿ ಮಾರ್ಕ್ಸ್ ಬಹಳ ಚೆನ್ನಾಗಿ ಹೇಳಿದ್ದಾರೆ ಹತ್ತೊಂಬತ್ತನೇ ಶತಮಾನದ ಫ್ರೆಂಚ್ ಕಾದಂಬರಿಕಾರರಿಂದ ನಾನು ಹೊಸ ಚಿಂತನಾ ಕ್ರಮವನ್ನು ಕಲಿತೆ ಅಂತ ಹೇಳ್ತಾರೆ ಎಷ್ಟು ಚೆನ್ನಾಗಿ ಒಂದು ನಾವೆಲ್ಲಿದೆ ಇದೆ ಅದು ಜರ್ಮಿನಲ್ ಅಂತೇಳಿಸಿದ ಆ ಅದರಲ್ಲಿ ಆ ಆ ಕಾದಂಬರಿ ಫ್ರೆಂಚ್ ಕಾದಂಬರಿ ಎಮಿಲಿ ಜೊಲಾನವ ಬರೆದಿದ್ದಾನೆ ಮಾರ್ಕ್ಸ್ ಮೇಲೆ ಭಾಳ ಪರಿಣಾಮ ಇರ್ತದೆ ಅದು ಅದರಲ್ಲಿ ಒಂದೇ ಏನು ಹೇಳ್ತದಂದರೆ ಒಂದು ಒಂದೇ ಸಾಲಿನಲ್ಲಿ ಹೇಳಕ್ ಇಷ್ಟಪಡ್ತೀನಿ ಅಲ್ಲಿ ಈ ಗಣಿಗಾರಿಕೆ ಈ ಗಣಿಗಾರಿಕೆದಲ್ಲೇ ಇಲ್ಲಿ ನಮ್ಮ ನಡೆದದಲ್ಲಿ ಅವನು ಎರಡು ಮೂರು ಗಣಿಗಳು ಒಡೆಯಿರ್ತಾನೆ ಕ್ರೌನ್ ಮೈನ್ಸು ಆ ಮೈನ್ಸ್ ಎಲ್ಲ ಇರ್ತಾವ ಅವರು ಒಂದು ಕಡೆ ಜನರು ಸ್ಟ್ರೈಕ್ ಮಾಡಿದಾಗ ಅವನು ಎ ಟಿ ಎನ್ ಅಂತ ಕ್ಯಾರೆಕ್ಟರ್ ಅವನು ಆ ಹೀರೋ ಆಫ್ ದ್ಯಾಟ್ ನಾವೆಲ್ ಇವರನ್ನು ಆರ್ಗನೈಸ್ ಮಾಡ್ತಾ ಇರ್ತಾನೆ ಇದನ್ನು ಇದನ್ನು ಸ್ಟ್ರೈಕ್ ಮಾಡಿದಾಗ ಅವರು ಲಾಕೌಟ್ ಮಾಡಿಬಿಡ್ತಾರೆ ಆದರೆ ಇನ್ನೊಂದು ಕಮ್ ಇನ್ನೊಂದು ಗಣಿನಲ್ಲಿ ಕೆಲಸ ನಡೆದಿರ್ತದೆ ಹೀಗಾಗಿ ಅವರು ಸೋಲೋದಿಲ್ಲ ಅವಾಗ ವರ್ಕರ್ಸ್ ಆಫ್ ದ ವರ್ಲ್ಡ್ ಯುನೈಟೆಡ್ ಬರ್ತದೆ ನೋಡಿ ಕನಸುಗಳಿದ್ದಾವೆ ವಿಮಾನ ಯಾವಾಗ ಬಂತು ಇಪ್ಪತ್ತನೇ ಶತಮಾನ ಆದರೆ ವಿಮಾನ ಶಬ್ದಕ್ಕೆ ಸಾವಿರಾರು ವರ್ಷದ ಇತಿಹಾಸ ಇದೆ ನಮ್ಮ ಕನಸುಗಳಲ್ಲಿ ವಿಮಾನ ಮೊದಲು ಹುಟ್ಟಬೇಕು ನಮ್ಮ ಕನಸುಗಳಲ್ಲಿ ಸಮಾನತೆ ಹುಟ್ಟಬೇಕು ಇದು ಸಾಹಿತ್ಯದ ಕೆಲಸ ನಮ್ಮ ಕನಸುಗಳಲ್ಲಿ ಮನುಷ್ಯನ ಬಗ್ಗೆ ಗೌರವ ಹುಟ್ಟಬೇಕು ಎಲ್ಲ ಪ್ರಾಣಿಗಳ ಬಗ್ಗೆ ಪ್ರೀತಿ ಹುಟ್ಟಬೇಕು ನಾವು ಕಾಯೋದಿಲ್ಲ ವಿಮಾನ ಆಗುವವರೆಗೂ ಕಾಯಬೇಕಾಗಿಲ್ಲ ನಾವು ತಯಾರು ಮಾಡಬೇಕಾಗ್ತದೆ ನಮ್ಮ ಕನಸುಗಳಿದಾವಲ್ಲ ಅವು ಮನುಷ್ಯನ ಕನಸುಗಳಾಗಬೇಕು ಮಾನವ ಕುಲದ ಕನಸುಗಳಾಗಬೇಕು ಅದು ನಮ್ಮ ಸಾಹಿತ್ಯ ಕನಸುಗಳಿಗೆ ಕೊಡಬೇಕು ಹಾ ಇದು ಮನುಷ್ಯನಿಗೆ ಸಮಾನತೆ ಬಹಳ ದೊಡ್ಡ ಜಗತ್ತಿನಲ್ಲಿ ಅತಿ ದೊಡ್ಡ ಶಬ್ದ ಯಾವುದು ಅಂದರೆ ಸಮಾನತೆ ಅದಕ್ಕಿಂತಲೂ ದೊಡ್ಡ ಶಬ್ದ ಇಲ್ಲ ಎಲ್ಲ ರಂಗಗಳು ಬದುಕಿನ ಎಲ್ಲ ಆಯಾಮಗಳಲ್ಲಿ ಸಮಾನತೆ ಹೆಣ್ಣು ಗಂಡು ಸಮಾನತೆ ದಲಿತ ಬ್ರಾಹ್ಮಣ ಸಮಾನತೆ ಬಡವ ಶ್ರೀಮಂತ ಸಮಾನತೆ ಆ ದೇಶದವನು ಈ ದೇಶ ಇಡೀ ಅಂತಃಕರಣ ಅಂತಃಕರಣ ಸಮಾನತೆ ಅಂದ್ರೇನು ಅಂತಃಕರಣ ಜೀವ ಕಾರುಣ್ಯ ಆ ಜೀವ ಕಾರುಣ್ಯ ಇಲ್ಲದೇ ಯಾರು ಮುಸ್ಲಿಮು ಯಾರು ಹಿಂದೂ ಯಾರು ಕ್ರಿಶ್ಚಿಯನ್ನು ಎಲ್ಲ ಸುಳ್ಳಿದಾವೆ ಇಸ್ಲಾಂ ಹೇಳ್ತದೆ ಇಸ್ಲಾಂ ಹೇಳ್ತದೆ ನೀನು ಒಬ್ಬ ಮನುಷ್ಯನ ಕೊಲೆ ಮಾಡಿದ್ರೆ ಇಡೀ ಮಾನವ ಕುಲವನ್ನೇ ಕೊಂದ ಹಾಗೆ ಜೈನ ಧರ್ಮ ಹೇಳ್ತದೆ ಅಹಿಂಸಾ ಪರಮ ಧರ್ಮ ಬಸವಣ್ಣವ್ರು ಹೇಳ್ತಾರೆ ದಯವೇ ಧರ್ಮದ ಮೂಲವಯ ದೇವರು ಧರ್ಮದ ಮೂಲವಯ್ಯ ಅಂತ ಹೇಳಿಲ್ಲ ಕೂಡಲ ಸಂಗಮ ದೇವರೇ ಧರ್ಮದ ಮೂಲ ಹೇಳಿಲ್ಲ ಎಲ್ಲಿ ದಯ ಇಲ್ವೋ ಅಲ್ಲಿ ದೇವರು ಇರೋದಿಲ್ಲ ಎಲ್ಲಿ ದಯ ಇಲ್ವೋ ಅಲ್ಲಿ ಅಲ್ಲಿ ಮನುಷ್ಯತ್ವನೇ ಇರೋದಿಲ್ಲ ಅದಕ್ಕೆ ಸಾಹಿತ್ಯದ ಬಹುದೊಡ್ಡ ಉದ್ದೇಶ ಏನಂದರೆ ಅಂತಃಕರಣದ ಒಂದು ದೊಡ್ಡ ಶೆಲೆಯನ್ನು ಪ್ರತಿಯೊಂದು ಮನುಷ್ಯನ ಹೃದಯದಲ್ಲಿ ಅದು ಹುಟ್ಟಿಸಬೇಕು ಆ ಶಲೆಯನ್ನು ಹುಟ್ಟಿಸುವಾಗ ಮಾಡೋದೇ ಸಾಹಿತ್ಯ ಅದು ಹಿತವನ್ನು ಬಯಸಬೇಕಲ್ಲ ಸಾಹಿತ್ಯ ಹೌದು ಸರ್ ಅವಾಗಲೇ ಅದು ಪ್ರಯೋಜನಕಾರಿಯಾಗುತ್ತೆ ಹಾಗೇನೆ ತಾವು ಕಾವ್ಯದ ಪ್ರಕಾರಕ್ಕೆ ಬಂದರೆ ತಾವು ಕಾವ್ಯದ ಬಗ್ಗೆ ತುಂಬ ಒಂದು ಒಳ್ಳೆ ಮಾತನ್ನು ಹೇಳಿದ್ದೀರಾ ಕಾವ್ಯ ಅಂದರೆ ಅದೊಂದು ಆತ್ಮದ ಭಾಷೆ ಅಂತ ಹೌದು ಕಾವ್ಯ ಆತ್ಮದ ಭಾಷೆ ಅಷ್ಟೊಂದು ಪ್ರೀತಿ ನಿಮಗೆ ಅದರ ಬಗ್ಗೆ ನಿಜಕ್ಕೂ ಅದರಲ್ಲೂ ಸಾಕಷ್ಟು ಕೃತಿಗಳನ್ನ ರಚಿಸಿದ್ದೀರಾ ಹಾಗೆ ಈ ವಚನ ಸಾಹಿತ್ಯದ ಹೇಳಿದ್ರಿ ನಿಮ್ಮ ವೈಚಾರಿಕ ಸಾಹಿತ್ಯದ ಹೇಳಿದ್ರಿ ನಂತರ ನಿಮ್ಮ ಒಂದು ವೈಯಕ್ತಿಕ ಬದುಕಿನ ಬಗ್ಗೆನು ಸ್ವಲ್ಪ ಮಾತಾಡೋಣ ಅಂತ ತಾವು ಈ ಕೃತಿಗಳನ್ನೆಲ್ಲ ರಚಿಸಿದಿರಲ್ಲ ಇದರಲ್ಲಿ ತಮಗೆ ಅತ್ಯಂತ ಆಪ್ತವಾದ ಕೃತಿ ಯಾವುದು ಸರ್ ಆಪ್ತವಾದದ್ದು ಇನ್ನು ಆಪ್ತವಾದ ಕೃತಿ ಇನ್ನು ಬರಿಬೇಕಾಗಿದೆ ಇನ್ನೂ ಆಪ್ತವಾದದ್ದು ಒಂದು ಜೀವನದ ಆಸೆ ಇದೆ ಹೊಸ ಜಗತ್ತಿನ ಬಸವ ತತ್ವ ಅಂತ ಒಂದು ಗ್ರಂಥ ರಚನೆ ಮಾಡೋದು ಆಸೆ ಅದ ಇಡೀ ಜಗತ್ತಿನ ಎಲ್ಲಾ ದರ್ಶನಗಳು ಜಗತ್ತಿನ ಸಾಹಿತ್ಯ ಜನರ ಬದುಕು ಎಲ್ಲಕ್ಕೂ ನಮ್ಮ ಬಸವಣ್ಣ ಹೆಂಗ ಉತ್ತರ ಕೊಟ್ಟಿದ್ದಾರೆ ಇಪ್ಪತ್ತೊಂದನೇ ಶತಮಾನದ ಎಲ್ಲ ನೋವಿಗೂ ಹನ್ನೆರಡನೇ ಶತಮಾನದ ಬಸವಣ್ಣವರು ಸ್ಪಂದಿಸಿದ್ದಾರೆ ಅಂತ ನನಗೆ ಅನ್ನಿಸ್ತದೆ ಅದಕ್ಕೆ ನನಗೊಂದು ಭಾಳ ದೊಡ್ಡ ಆಸೆ ಇದೆ ಬಸವಣ್ಣವರಂದರೆ ಜಗತ್ತಿನಲ್ಲಿ ಹೇಗೆ ಜೀಸಸ್ ಪೈಗಂಬರ್ ಬುದ್ಧ ಇವರೆಲ್ಲ ಜಗತ್ತಿನಲ್ಲಿ ಹೇಗೆ ವಿಶ್ವ ವಿಭೂತಿಗಳಾಗಿದ್ದಾರಲ್ಲ ಆ ಆ ಸಾಲಿಗೆ ಬಸವಣ್ಣವರು ಸೇರ್ತಾರೆ ನನ್ನ ಜೀವನದೊಂದು ಆಸೆ ಇದೆ ಇಡೀ ಜಗತ್ತು ಬಸವಣ್ಣ ಅರ್ಥ ಮಾಡ್ಕೋಬೇಕು ಅಲ್ಲಿ ಕಾವ್ಯ ಇದೆ ಅಲ್ಲಿ ದರ್ಶನ ಇದೆ ಅಲ್ಲಿ ಬದುಕಿದೆ ಕಾವ್ಯ ದರ್ಶನ ಬದುಕನ್ನು ಏಕಕಾಲಕ್ಕೆ ನಿಮಗೆ ಸಿಗೋದು ವಚನಗಳಲ್ಲಿ ಬಸವಣ್ಣವರಲ್ಲಿ ಶರಣರಲ್ಲಿ ಇದು ತಿಳಿಸ್ಬೇಕು ಹಾಗೇನೆ ಸರ್ ತಮ್ಮ ಅನೇಕ ಕೃತಿಗಳು ಪಠ್ಯಪುಸ್ತಕಗಳಾಗಿದೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕ ಆಗಿದಾವೆ ತಾವು ಹೊಸ ಬರಹಗಾರರಿಗೆ ಯುವ ಜನತೆಗೆ ಮತ್ತು ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಸಂದೇಶ ಕೊಡಬೇಕು ಅಂದ್ಕೊಂಡು ನಾನು ಹೇಳೋದೇನೆಂದರೆ ನಾ ಎಲ್ಲರಿಗೆ ನನ್ನ ಯುವಕರು ಯುವಕರನ್ನಂಗೆ ಭಾಳ ಪ್ರೀತಿ ನಮ್ಮ ಭವಿಷ್ಯ ಯುವಕರಂದ್ರೆ ನಮ್ಮ ದೇಶದ ಭವಿಷ್ಯ ಯುವಕರಂದರೆ ನಮ್ಮ ಆಸ್ತಿ ನಮ್ಮ ಜಗತ್ ನಮ್ಮ ದೇಶದ ನಿಜವಾದ ಆಸ್ತಿ ಅಂದರೆ ಯುವಕರು ನಮ್ಮ ಯುವಕರು ಯುವತಿಯರು ಇದ್ದಾರಲ್ಲ ಮಕ್ಕಳಿದಾರಲ್ಲ ಇವನು ನಮ್ಮ ನಮ್ಮ ಆಸ್ತಿ ಇದು ನನ್ನ ಬಿನ್ಯಾವ ಆಸ್ತಿ ಇಲ್ಲ ಇದೇ ನಮ್ಮ ಆಸ್ತಿ ಅವ್ರಿಗೆ ನಾನು ಹೇಳ್ತೀನಿ ಒಂದೇ ಮನವಿ ಮಾಡ್ತೀನಿ ಏನು ಮನೆ ಅಂದ್ರೆ ನೀವು ಹಿಂದೂಗಳಾಗಿ ಜಗತ್ತನ್ನು ನೋಡಬೇಡ್ರಿ ಮುಸ್ಲಿಮರಾಗಿ ನೋಡಬೇಡ್ರಿ ಬ್ರಾಹ್ಮಣರಾಗಿ ನೋಡಬೇಡ್ರಿ ದಲಿತರಾಗಿಯೂ ನೋಡಬೇಡ್ರಿ ಲಿಂಗಾಯತರಾಗಿ ನೋಡಬೇಡ್ರಿ ಮನುಷ್ಯರಾಗಿ ನೋಡ್ರಿ ಮನುಷ್ಯರಾಗಿ ನೋಡಿರಿ ಮಾನವರಾಗಿ ಮನುಷ್ಯನ ನೋಡಾಗ ಈಗ ನೋಡ್ರಿ ಯಾವ್ದೋ ದೇಶದಾಗ ಒಂದು ಕೊಲೆ ಸುಲಿಗೆ ಆದಾಗ ಯಾವುದೇ ದೇಶದ ಇವಾನ ಬಿದ್ರ ನಾವು ನರಡ್ತೇವಲ್ಲ ನೀವು ಮನುಷ್ಯರಾಗಿ ನೋಡ್ರಿ ಇದೇ ದೇಶದವ ಇದೇ ಪಾಷಿಯವನ ಇದೇ ಧರ್ಮನೂ ನೀವು ಹೇಳ್ದಾಗೆ ನಮ್ಮದು ಅನ್ಸುತ್ತೆ ಎಲ್ಲ ನಮ್ಮದು ಸರ್ ತಮ್ಮ ಒಂದು ಕವನವನ್ನ ಕವನದ ಶೀರ್ಷಿಕೆ ಪ್ರತಿಜ್ಞೆ ಹಿಂದೂ ಮುಸ್ಲಿಂ ಸಿಖ್ಖರ ಮಧ್ಯೆ ಹಿಂದೂ ಮುಸ್ಲಿಂ ಸಿಖ್ಖರ ಮಧ್ಯೆ ಮನುಷ್ಯರನ್ನು ಹುಡುಕಿಕೊಳ್ಳುತ್ತೇನೆ ಗುಲಾಬಿ ನಗುವಾಗಲೆಲ್ಲ ಗುಲಾಬಿ ನಗುವಾಗಲೆಲ್ಲ ಮುಳ್ಳುಗಳು ತಾಗದಂತೆ ನೋಡಿಕೊಳ್ಳುತ್ತೇನೆ ಹಿಂದೂ ಮುಸ್ಲಿಂ ಸಿಖ್ಖರ ಮಧ್ಯೆ ಮನುಷ್ಯರನ್ನು ಹುಡುಕಿಕೊಳ್ಳುತ್ತೇನೆ ಗುಲಾಬಿ ನಗುವಾಗಲೆಲ್ಲ ಮುಳ್ಳುಗಳು ತಾಗದಂತೆ ನೋಡಿಕೊಳ್ಳುತ್ತೇನೆ ಶಾಂತಿಯೇ ಶಾಂತಿಯೇ ಎಡ ಬಿಡದೆ ಎಲ್ಲೆಡೆ ಗಸ್ತು ತಿರುಗು ಎಂದು ಬೇಡಿಕೊಳ್ಳುತ್ತೇನೆ ಧರ್ಮಗಳ ಹೆಸರಲ್ಲಿ ಧರ್ಮಗಳ ಹೆಸರಲ್ಲಿ ಧ್ವಂಸ ಮಾಡುವ ರಾಕ್ಷಸರನ್ನು ವಿಚಾರಿಸಿಕೊಳ್ಳುತ್ತೇನೆ ಧರ್ಮಗಳ ಹೆಸರಲ್ಲಿ ಧ್ವಂಸ ಮಾಡುವ ರಾಕ್ಷಸರನ್ನು ವಿಚಾರಿಸಿಕೊಳ್ಳುತ್ತೇನೆ ಜಾತಿಗಳ ಕುರುಹು ಕಳಕೊಂಡು ಜಾತಿಗಳ ಕುರುಹು ಕಳಕೊಂಡು ಅರಿವಿನಲ್ಲಿ ಒಂದಾಗಿ ಎಂದು ತೋಡಿಕೊಳ್ಳುತ್ತೇನೆ ದ್ವೇಷದ ದಳ್ಳುರಿಯಲ್ಲೂ ದ್ವೇಷದ ದಳ್ಳುರಿಯಲ್ಲೂ ಪ್ರೀತಿಯೊಡನೆ ಮಾತ್ರ ರಾಜಿ ಮಾಡಿಕೊಳ್ಳುತ್ತೇನೆ ಹಿಂದೂ ಮುಸ್ಲಿಂ ಸಿಖ್ಖರ ಮಧ್ಯೆ ಮನುಷ್ಯರನ್ನು ಹುಡುಕಿಕೊಳ್ಳುತ್ತೇನೆ ನಮಸ್ಕಾರ ನಿಜಕ್ಕೂ ಸರ್ ಆ ಮಾನವತ್ವವನ್ನು ಎಷ್ಟು ಸರಳವಾಗಿ ತಾವು ಹೇಳಿದಿರ ನಿಜಕ್ಕೂ ಒಂದೊಳ್ಳೆ ಸರಳವಾಗಿಯೇ ಇದೆ ಅದೇ ಸರ್ ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ತಿದೆ ನಿಜಕ್ಕೂ ತುಂಬ ಸಂತೋಷ ಆಯಿತು ಸರ್ ಧನ್ಯವಾದಗಳು ಇಷ್ಟೊತ್ತು ನಿಮ್ಮ ಅಮೂಲ್ಯ ಸಮನ್ವಯವನ್ನು ನಮಗಾಗಿ ಮೀಸಲಿಟ್ಟು ನಮಗೆ ಅನೇಕ ವಿಚಾರಗಳನ್ನು ತಿಳಿಸ್ಕೊಟ್ರಿ ದೂರದರ್ಶನದ ಪರವಾಗಿ ಹಾಗೂ ವೀಕ್ಷಕರ ಪರವಾಗಿ ತಮಗೆ ಮತ್ತೊಮ್ಮೆ ಧನ್ಯವಾದಗಳು Yeah.